ಹಲೋ ಪೀತರ ಗುರುಗಳೇ, ಏನಪ್ಪ ನಮಸ್ಕಾರ. ಇಡ ಇಡ ಫೋನ್. ಮನುಷ್ಯನಿಗೆ ಇನ್ನೇನು ಕೆಲಸ ಮಂಡ್ಯದಿಂದ ಬಿಡ್ನ, ಹೋಗಲ್ಲೇ ಗುರುಗಳೇ, ನಾನು ಸಂತೋಷ್ ಮಂಡ್ಯ ಅಂತ. ಹೋಗಲ್ಲೇ, ನನಗಿಲ್ಲಿ ಬೇರೆ ಕೆಲ್ಸದಲ್ಲಿದ್ರೆ ಹಲೋ ಮೇಲ್ ಮೇಲ್ ಫೋನ್ ಮಾಡ್ತೀಯ ನೀನು? ನಿಮ್ಮ ಅಪ್ಪನಿಗೆ ಸಾಲ ಇದೀನಾ? ಹಲೋ ಇಡ ಫೋನ. ಗುರುಗಳೇ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾ ದಿವಸದಿಂದ. ನಂಗೆ ಇಷ್ಟ ಇಲ್ವೋ? ಇಡ ಫೋನ್. ನಮಗೆ ಇಷ್ಟ ಇದೆ ಗುರುಗಳೇ, ನಿಮ್ಮ ಅಭಿಮಾನಿಗಳಲ್ವ ನಾವು. ಹೋಗಲ್ಲೇ, ನಿಮ್ ತಂದೆ ತಾಯಿಗೆ ಅಭಿಮಾನಿಗಳಾದ್ರು, ನಿಮ್ ತಂದೆ ತಾಯಿ ಋಣ ತೀರಿಸ್ರು. ಇಲ್ಲಿ ಯಾವನ ಮೂರ್ಖನಿಂದ ಬಿದ್ದಿದಿರಲ್ಲ ನೀವು. ತೂ ಇಲ್ಲ ಗುರು, ಇಲ್ಲ ಗುರುಗಳೇ, ನೀವು ಗುರುಗಳಿಗೂ ಒಂದು ಅಂಶ ಇದೆ ತಾನೆ, ತಂದೆ ತಾಯಿಗಳನ್ನ. ನಿಮ್ ಅಪ್ಪ ಗುರು, ನಿಮ್ ತಾತ ಗುರು. ನೀವು ಬೈಯೋದ್ರಲ್ಲೂ ಅಂತಪ್ಪ ಚೆನ್ನಾಗಿರುತ್ತೆ. ಹೋಗಲ್ಲಿ, ಹೇಗಿದ್ದೀರಾ ಗುರುಗಳೇ? ಇಡೋ ಫೋನ್, ಪ್ರಾಣ ತಿನ್ಬಿಡ, ಇಡೋ ಫೋನ್. ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ದಿವಸದಿಂದ ಕಾತುರನಾಗಿದ್ದೀನಿ. ಕಷ್ಟಪಟ್ಟು ಹೇಗೋ ನಂಬರ್ ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ ವಾಯ್ಸ್ ಕೇಳಿದ್ರೇನೆ ಒಂದು ತುಂಬಾ ಸಂತೋಷ ಆಗ್ತದೆ. ಏನ್ ಬೇಕು ಹೇಳು. ಏನಿಲ್ಲ ಗುರುಗಳೇ, ನಾನು ಮಂಡ್ಯ ಸಂತೋಷ್ ಅಂತ, ಮಂಡ್ಯದಿಂದ. ಹಿಂದೂ ಕಾರ್ಯಕರ್ತ. ಹಾಗೆ ನಾನು ನಿಮ್ಮ ತುಂಬಾ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತೀನಿ. ಯಾಕಂದ್ರೆ ನಾವು ಇವತ್ತು ಹಿಂದೂ ಕಾರ್ಯಕರ್ತ ಇರ್ಬೋದು, ಹಿಂದೂ ಸಂರಕ್ಷಣೆ ಮಾಡ್ತಾ ಇರ್ಬೋದು, ಎಲ್ಲ ಹೋರಾಟ ಮಾಡ್ತಾ ಇರ್ಬೋದು, ಆದ್ರೆ ನೀವು ಕೆಲವೊಂದು ಏನ್ ಮಾಡ್ತೀರಾ, ಸಮಾಜ ಸೇವೆ ಆಗ್ಲಿ ಅಥವಾ ದೇವ್ರಗಳ ಬಗ್ಗೆ ಒಂದು ವಿಶ್ಲೇಷಣೆ ಮಾಡೋದಾಗ್ಲಿ, ಅದನ್ನೆಲ್ಲ ನೋಡಿದಾಗ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಎಷ್ಟು ಅದ್ಭುತವಾಗಿ ನೀವು ದೇವ್ರಗಳನ್ನ ಎಲ್ಲ ವಿಶ್ಲೇಷಣೆ ಮಾಡ್ತೀರಾ, ಯಾವುದೇ ಒಂದು ದೇವ್ರ ಇದಾಗಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಒಂದು ನೀವು ಇವು ಪದಗಳನ್ನ ಬರೀತಿರಲ್ಲ, ಅದು ಅದು ತುಂಬಾ ದೊಡ್ಡ ಅದ್ಭುತ ಅದು. ಆ ಪದಗಳು ಈಗ ಕೆಲಸ ಮೊನ್ನೆ ಮಾಡೋ. ಒಂದು ಏಯ್, ಹಿಂದೂ ಅಂದ್ರೆ ಏನ್ ಹೇಳು? ಅಂದ್ರೆ ಗುರುಗಳೇ, ಎಲ್ಲಾರನ್ನು ಪ್ರೀತಿ ಜೊತೆಗೂಡಿ. ಆ ಗ್ರೇಟ್ ಆ, ನೀನ ಇಷ್ಟಾದ್ರೆ ಸಾಕ್ ಬಿಡ. ಹಿಂದೂ ಅಂದ್ರೆ, ಹಿಂದೂ ಅಂದ್ರೆ ಏನ್ ಹೇಳು? ಇಲ್ಲ ದೊಡ್ಡವರು. ವಸುದೈವ ಕುಟುಂಬಕಂ ಅಂತ ಹೇಳ್ಕೊಟ್ಟ ಧರ್ಮ ಅದು. ಅಂದ್ರೆ ಈ ಪ್ರಪಂಚ ಎಲ್ಲ ಒಂದೇ ಕುಟುಂಬ ಅಂತ ಹೇಳ್ಕೊಟ್ಟ ಧರ್ಮ ಅದು. ಪರಧರ್ಮವನ್ನ ಪ್ರೀತಿಸು ಅಂತ ಹೇಳ್ಕೊಟ್ಟ ಧರ್ಮ ಅದು. ಆ ಕಾರ್ಯಕರ್ತ ಅಂದ್ರೆ ಖುಷಿ ಪಡ್ತೀನಿ, ನೀನು ಇನ್ನೊಂದ್ ಧರ್ಮನ ದ್ವೇಷಿಸ್ತೀನಿ ಅಂದ್ರೆ ಫೋನ್ ಇಡ್ತಾ ಇರು. ಓಕೆ, ನಿನ್ನ ಧರ್ಮವನ್ನ ರಕ್ಷಿಸ್ಕೋತೀನಿ ಅಂತ ಹೇಳು, ಒಪ್ಕೋತೀನಿ. ಇನ್ನೊಂದು ಧರ್ಮನ ಶಿಕ್ಷಿಸ್ತೀನಿ ಅಂದ್ರೆ ನಾ ಒಪ್ಪೋದಿಲ್ಲ. ಅರ್ಥ ಆಯ್ತಾ? ನಿನ್ನ ಧರ್ಮನ ರಕ್ಷಿಸ್ಕೋತೀನಿ ಅಂತ ಹೇಳು, ಒಪ್ಕೋತೀನಿ. ಇನ್ನೊಂದ್ ಧರ್ಮನ ಶಿಕ್ಷಿಸ್ತೀನಿ ಅಂತ ಹೇಳಿದ್ರೆ ನೀನ್ ಹಿಂದೂನೆ ಅಲ್ಲ. ಅರ್ಥ ಆಯ್ತನಾ ಹೇಳು? ಬ್ರೇಕ್ ಆಗ್ತಿತ್ತು, ನೆಟ್ವರ್ಕ್ ಇರ್ಲಿಲ್ಲ ನಿಮ್ದು. ಇವಾಗ ಹಿಂದೂ ಧರ್ಮ ಅಂದ್ರೆ ನಿನ್ ಕರ್ತವ್ಯ ಏನ್ ಹೇಳು? ಗುರುಗಳೇ, ನಮ್ಗೆ ತಿಳಿದ ಮಟ್ಟಿಗೆ ದೇಶ ಹಾಗೂ ಹಿಂದೂ ಧರ್ಮಕ್ಕೆ ಅನ್ಯಾಯವಾದಾಗ ಅದನ್ನ ನಾವು ಯಾವ್ದೇ ರೀತಿ ಪ್ರಾಣ ಕೊಡಕ್ಕೂ ರೆಡಿಯಾಗಿರ್ಬೇಕು. ನಮ್ಮ ಧರ್ಮಕ್ಕೆ ಧಕ್ಕೆ ಆಗ್ಬಾರ್ದು. ಹಾಗೆ ಹಾಗೆ ನಾವು ಇನ್ನೊಂದು ಧರ್ಮನ ದ್ವೇಷಿಸ್ಬಾರ್ದು, ಅದು ಒಪ್ಕೋತೀವಿ. ನಮ್ಮ ಇನ್ನೊಂದು ಧರ್ಮನ ನಾವು ದ್ವೇಷಿಸಲ್ಲ, ಆದ್ರೆ ನಮ್ ಧರ್ಮಕ್ಕೆ ತೊಂದ್ರೆ ಆದಾಗ ಸಹಿಸ್ಕೊಳ್ಳೋದಿಲ್ಲ. ಅದು ನಮ್ ಮಾತಾಡ್ತೀಯ, ಹಿಂದೂ ಧರ್ಮ ಅಂದ್ರೆ ಹೆಣ್ಣಿಂದನೇ ಮಾಡೋದೇನಾ? ಇಲ್ಲ ಗುರುಗಳೇ, ಖಂಡಿತ ಇಲ್ಲ. ಧರ್ಮದಲ್ಲಿ ಅಷ್ಟು ಜನ ಹೆಣ್ಣಿನಿಂದನೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನೀನೇನ್ ಕತ್ತೆ ಕಾಯ್ತಾ ಇದೀನೋ? ಹಿಂದೂ 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 ಹೋರಾಟಗಾರ ಅಂತ. ಹೌದು ಗುರುಗಳೇ, ಅವೆಲ್ಲ ವಿಷಯ ನಮ್ಗೂ ಗಮನಕ್ಕೆ ಬಂದಿದೆ. ನಾವು ನೀವು ತುಂಬಾ ಅದನ್ನ ವಿರೋಧ ಮಾಡ್ತಾ ಇದ್ರಿ, ಅದನ್ನ ನಾನು ನೋಡಿದ್ದೀನಿ. ಏಯ್, ಅದೇ ಬೇರೆ ಧರ್ಮದವರು ಆಗಿದ್ರೆ ನೀನು ಅವ್ರನ್ನ ಖಂಡಿಸ್ತಾ ಇದ್ದೆ. ಹಿಂದೂ ಧರ್ಮದವರಲ್ವಾ, ಅದಕ್ಕೆ ಬಿಟ್ಬಿಟ್ಟಿದ್ಯಾ? ಇಲ್ಲ 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 ಇಲ್ಲ, ಖಂಡಿತ ಗುರುಗಳೇ. ಅವ್ರನ್ನು ಕೂಡ ಅವ್ರಿಗೂ ಹೇಳಿದೀವಿ ಈ ರೀತಿ ಅವರೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮಾಬೇಡಣ್ಣ ಹತ್ರ ಎಲ್ಲ ಹೇಳಿದ್ಯಾ? ದಾಖಲೆ ತೋರ್ಸೋ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಹೋರಾಡ್ತಾ ಇದೀವಿ ಹಿಂದೂ ಧರ್ಮ ಹಿಂದುತ್ವ ಅಂತ ಹೇಳ್ಕೊಂಡು, ಮಕ್ಕಳನ್ನ ನಿಂದಿಸ್ತಾ ಇದಾರೆ ಅಂದ್ರೆ ಯಾವ ಸೀಮೆ ಹಿಂದೂಗಳು ಇವರೆಲ್ಲ? ಹಿಂದೂ ತಪ್ಪು ಗುರುಗಳೇ. ಅವರು ಆದ್ರಿಂದ ಹೆಣ್ಣನ್ನ ಗೌರವಿಸ್ಬೇಕು, ಅದು ನಮ್ಮ ಧರ್ಮದ ಒಂದು. ಆದ್ರಿಂದ ನೀವು ಎಚ್ಚೆತ್ತುಕೊಳ್ಬೇಕು, ನಿಜವಾದ ಹಿಂದುತ್ವ ಅಂದ್ರೆ ನಾವು ಏನಂದ್ರೆ
ಯಾವುದೇ ಧರ್ಮದಾಗ್ಲಿ ಹೆಣ್ಣು ಗೌರವಿಸಬೇಕು, ಜೀವಿಗಳನ್ನ ಯಾರನ್ನು ದ್ವೇಷಿಸಬಾರ್ದು, ಎಲ್ಲರ ಒಳ್ಳೇದನ್ನ ಕಾಣಬೇಕು, ಕಾಲ ಮಾಡಬಾರ್ದು, ತಂದೆ ತಾಯಿನ ಪೂಜಿಸಬೇಕು. ಖಂಡಿತ ಗುರುಗಳೇ, ನೀವ್ ಹೇಳಿದ್ದು 100% ಈಗ ಹೆಣ್ಣನ್ನ ಗೌರವಿಸಿ. ಪ್ರಪಂಚದಲ್ಲೆಲ್ಲ ಪ್ರಪಂಚನೇ ನನ್ನ ಮನೆ ಅಂತ ತಿಳ್ಕೊಂಡವನು ಹಿಂದೂ ಅಲ್ವೇನಾ? ಖಂಡಿತ ಗುರುಗಳೇ. ಓಕೆ, ಇಡು ಫೋನ್. ಅಕ್ಷರ ಸಹ ಸತ್ಯ. ಆಯ್ತು, ಇಡು ಫೋನ್. ಹೆಣ್ಣಿಗೆ ಹೆಣ್ಣನ್ನ ಯಾರು ಗೌರವಿಸ್ತಾರೋ ಅವರು ಹಿಂದೂ ಆಗಕ್ಕೆ ಸಾಧ್ಯ. ಗುರುಗಳೇ, ಇನ್ನು ಸ್ವಲ್ಪ ಮಾತಾಡ್ಬೇಕು ನಿಮ್ ಜೊತೆ. ಇಡು ಫೋನ್, ನಾನು ಕೇಳ್ತಾ ಇದ್ದೀನಿ.